ನೀವೀಗ ಬೇರೆಯವ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ, ಬೇರೆಯವರು ಹೀಯಾಳಿಸ್ತಾರೆ, ಅವರು ವಿಚಿತ್ರವಾಗಿ ನೋಡ್ತಾರೆ ಅನ್ನೋದಕ್ಕೋಸ್ಕರ ನಾವು ನಮ್ಮತನವನ್ನು ಬಿಟ್ಕೊಡ್ಬಾರ್ದು ಅಂತ. ಆ್ಯಂಡ್ ನಂದು ಮತ್ತೊಂದು ಪ್ರಶ್ನೆ ಏನಂದರೆ, ಎಷ್ಟೋ ಜನ ಅಯ್ಯೋ ಬೇರೆಯವರು ಏನು ಅಂದ್ಕೊಂಡ್ಬಿಡ್ತಾರಪ್ಪ, ನಾನು ಇದು ಮಾಡೋಕ್ಕಾಗುತ್ತಾ, ಇಲ್ವಾ ಆಗದೆ ಇದ್ದರೆ ಅವ್ರು ಹೀಯಾಳಿಸ್ಬಿಡ್ತಾರೆ, ಸೊ ಬೆಟರ್ ನಾನು ಏನೂ ಮಾಡಿದೆ, ಏನೋ 9 to 6 ಜಾಬ್ ಮಾಡ್ತಾ ಇದ್ದೀನಿ, ದುಡ್ಕೊಂಡಿದ್ದೀನಿ, ನೆಮ್ಮದಿಯಾಗಿ ಇದ್ಬಿಡೋಣ, ಸುಮ್ಮನೆ ಆಗದೆ ಇರೋದಕ್ಕೆ ಕೈ ಹಾಕೋದು ಯಾಕೆ, ಬೇರೆಯವ್ರ ಹತ್ರ ಬೈಸ್ಕೊಳ್ಳೋದು ಯಾಕೆ ಅಂತ ನಮಗಿಂತ ನಾವು ಬೇರೆಯವ್ರ ಬಗ್ಗೆನೇ ಹೆಚ್ಚಾಗಿ ಯೋಚನೆ ಮಾಡ್ತೀವಿ. ಸೊ ಅಂಥವರಿಗೆ ನೀವೇನು ಹೇಳ್ತೀರಾ? ಸೊ ಹಾಗಾಗಿ ಯಾರ್ಯಾರು ಬೇರೆಯವ್ರಿಗೆ ಬೇರೆಯವ್ರಿಗೋಸ್ಕರ ಬದುಕ್ತಿರ್ತೀವೋ ಅವರು ಸಿ ಇವೆನ್ಚುವಲಿ ನಾವೇನು ಸಕ್ಸಸ್ ಆಗಲಿಕ್ಕೆ ಆಗೋದಿಲ್ಲ. ಸೊ ಓನ್ಲಿ ವೆನ್ ಯು ಆರ್ ಡಿಫ್ರೆಂಟ್ ಯುನೋ ಯು ಕ್ಯಾನ್ ಬಿ ಸಕ್ಸಸ್ಫುಲ್. ಒಂದು ವೇಳೆ ಚಿನ್ನನೂ ಸಹ ಬಂಗಾರನೂ ಸಹ ತರಕಾರಿ ಅಷ್ಟೇ ಸಲೀಸಾಗಿ ಎಲ್ಲರಿಗೂ ಸಿಕ್ಕಿದ್ದಿದ್ರೆ ಚಿನ್ನಕ್ಕಿರೋ ಬೆಲೆ ಏನೋ ಇರ್ತಿರ್ಲಿಲ್ಲ ಅಲ್ವಾ. ಸೊ ಹಾಗಾಗಿ ಇಟ್ ಹ್ಯಾಸ್ ಟು ಬಿ ಡಿಫ್ರೆಂಟ್. ಯು ಆರ್ ಯುನೀಕ್, ಯುನೋ ವಿ ಆರ್ ನಾಟ್ ಆ್ಯನಿಮಲ್ಸ್. ನಾವು ಏನೋ ಸಹಜವಾಗಿ ಬೇರೆ ಪ್ರಾಣಿ ಪಕ್ಷಿಗಳ ರೀತಿಯಲ್ಲ, ನಾವು ತುಂಬ ಡಿಫ್ರೆಂಟು. ಸೊ ನಮಗೆ ಆ ಸ್ವೇಚ್ಛೆ ಅನ್ನುವಂಥದ್ದು, ಫ್ರೀಡಮ್ ಅನ್ನುವಂಥದ್ದು ಆ ಭಗವಂತ ಪರಮಾತ್ಮ ಯಥೇಚ್ಛವಾಗಿ ಕೊಟ್ಟಿದ್ದಾನೆ. ಸೊ ಹಾಗಾಗಿ ನಾವು ವಿಭಿನ್ನವಾಗಿರಬೇಕು. ಅಲ್ಲ, ಯಾಕೆ ಇರಬಾರ್ದು? ಅಲ್ಲ, ಒಳ್ಳೆಯದಕ್ಕೋಸ್ಕರ ಇರಬೇಕು ಅಂತಲ್ವ ಹೇಳ್ತಿರೋದು. ಯಾರೆಲ್ಲ ಈ ಒಂದು ಸಮಾಜಕ್ಕೆ ಎದುರಿ ಅಥವಾ 4 ಜನ ಏನು ಅಂದ್ಕೊಳ್ತಾರೋ, ನನ್ನ ರಿಲೇಷನ್ಸು, ಫ್ರೆಂಡ್ಸು, ಅವ್ರಿವ್ರು ಏನು ಅಂದ್ಕೊಳ್ತಾರೋ ಅಂತ ಯೋಚನೆ ಮಾಡೋರು ಏನು ಬಡ ಮನಸ್ಥಿತಿ ಉಳ್ಳವರು. ಅದನ್ನೇ ನಾನು ಚಿಲ್ಲರೆ ಬುದ್ಧಿ ಅಂತಂತ ಒಂದೊಂದ್ಸಲ ಹೇಳ್ತಿರ್ತಾನೆ. ಸೊ ಅದೆಲ್ಲ ಬಿಟ್ಟಾಗ ಮಾತ್ರ ಸೊ ನಾವು ಉತ್ತಮಕ್ಕೆ ಅಥವಾ ದುಡ್ಡಿಗೆ, ಶ್ರೀಮಂತಿಕೆಗೆ ಹೋಗೋದಕ್ಕೆ ಸಾಧ್ಯ. ನೀವು ನೆನ್ನೆಗಳ ಥರನೇ ಇವತ್ತು ಇರ್ತೀರ ಅಂತಂದರೆ ಇಲ್ಲಿ ತನಕ ಏನು ಸಿಕ್ಕಿದೆಯೋ ಅದೇ ಇನ್ನು ಮುಂದಕ್ಕೂ ಸಿಗುತ್ತೆ. ಇಫ್ ಯು ವಾಂಟ್ ಸಮಥಿಂಗ್ ಡಿಫ್ರೆಂಟ್ ಅಲ್ವಾ, ಯು ಗಾಟ್ ಟು ಬಿ ಡಿಫ್ರೆಂಟ್ ಅಲ್ವಾ. ಸೊ ಹಾಗಾಗಿ ಇವತ್ತಿನ ನನ್ನ ಆಲೋಚನೆಗಳು, ನನ್ನ ಕಾರ್ಯಗಳು ವಿಭಿನ್ನವಾದಾಗ ನಾಳೆ ಬರುವ ನನಗೆ ಒಂದು ರಿಸಲ್ಟ್ ಏನಿದೆಯೋ ಅದು ವಿಭಿನ್ನವಾಗಿ ವಿಶೇಷವಾಗಿರುತ್ತೆ. ಸೊ ಹಾಗಾಗಿ ಇಟ್ ಈಸ್ ಇನ್ವೇರಿಯಬಲ್. ನಾವು ಶ್ರೀಮಂತರಾಗಬೇಕಂತಂದ್ರೆ ಬದಲಾವಣೆ ಆಗ್ಲೇಬೇಕು. ಸೊ ಬದಲಾವಣೆ ಗೊತ್ತಾ ಗುರುಜಿ? ಎಸ್ ಮೇಡಮ್. ಸಾಧನೆ ಮಾಡಿದ್ದಾದ್ಮೇಲೆ ಆ 4 ಜನಕ್ಕೆ ಹೇಳಿದ್ರೆ ಬೆಟರ್, ಮಾಡಕ್ಕಿಂತ ಮುಂಚೆ ಹೇಳ್ಕೊಳ್ಳೋದು ಬೇಡ ಅಂತ ಹೇಳೋದು ಅವಶ್ಯಕತೆನೂ ಇಲ್ಲ ಅಲ್ಲ ಮೇಡಮ್. ನನ್ನ ಸಾಧನೆ ನನ್ನ ಒಂದು ಸಂತೋಷಕ್ಕೆ, ಯಾರೋ 4 ಜನಕ್ಕೆ ಮೆಚ್ಚಿಸೋದಕ್ಕೂ ಅಥವಾ ಅವ್ರಿಗೆ ತೋರಿಸ್ಬೇಕು ಅನ್ನೋದು. ಜನ ಈಗ ಅವ್ರಿಗಿಂತ ಬೇರೆಯವ್ರಿಗೋಸ್ಕರನೇ ಬದುಕ್ತಾ ಇರೋರು ಹೆಚ್ಚು. ಅದೇ ನಮಗೆ ಹಾಗೆ ಕಾಣಿಸ್ತಿರುತ್ತೆ. ದೇರ್ ಆರ್ ಲಾಟ್ ಆಫ್ ಗುಡ್ ಪೀಪಲ್, ಅವರು ಸೌಂಡ್ ಮಾಡ್ತಿರಲ್ಲ, ನಮ್ಗೆ ಈಸಿಯಾಗಿ ಕಾಣಿಸ್ತಿರಲ್ಲ. ಪ್ರಾಬಬ್ಲಿ ನಾವು ನೆಗೆಟಿವಿಟಿ ನಮ್ಮಲ್ಲಿ ಹೆಚ್ಚಿದ್ದಾಗ ನಮಗೆ ಕಾಣಿಸೋರು ಇಂಥವರೇ ಕಾಣಿಸ್ತಿರ್ತಾರೆ. ನಾವು ಹೆಚ್ಚು ಪಾಸಿಟಿವಿಟಿ ಆದಾಗ ದೇರ್ ಆರ್ ಸೋ ಮೆನಿ ಗುಡ್ ಪೀಪಲ್, ತುಂಬ ಒಳ್ಳೆ ಜನ ಇದ್ದಾರೆ. ಪ್ರಪಂಚ ತುಂಬ ಅದ್ಭುತವಾಗಿದೆ. ಅವ್ರು ಯಾರು ಈ ರೀತಿ ಸದ್ದು ಮಾಡೋದು, ತೋರಿಸ್ಕೊಳ್ಳೋದು, ಇನ್ನೊಂದು ಏನೋ ಯಾರಿಗೋ ಪ್ಲೀಸ್ ಮಾಡೋದಕ್ಕೆ ಮಾಡೋದಂಥದ್ದು ಏನಿರೋದಿಲ್ಲ. ದೇ ಆರ್ ಹ್ಯಾಪಿ, ದೇ ಅಚೀವಿಂಗ್, ದೇ ಆರ್ ವೆರಿ ಹ್ಯಾಪಿ ವಿತ್ ಇನ್ ದೆಮ್ಸೆಲ್ಸ್. ಆ ರೀತಿ ನಾವು ಆಗಬೇಕು. ಮನಿ ಈಸ್ ಹ್ಯಾಪಿನೆಸ್, ಅಹಂ ಬ್ರಹ್ಮಾಸ್ಮಿ. ಈ ವಿಶೇಷ ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ. ಇದು ಅದರ ತುಣುಕು ಮಾತ್ರ. ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಸಂಪೂರ್ಣ ವಿಡಿಯೋ ನೋಡಿ.